ಒಂದನೇ ಸ್ಥಳ ಅಬ್ರಾಮನ ಆರಾಧನೆ ಮಾಡಿದಂಥ ಸ್ಥಳ ಶೆಕೇಮ್ ಅಂತ. ಶೆಕೇಮ್ ಅದು ದ ಸಿಟಿ ಆಫ್ ರೆಫ್ಯೂಜ್ ಅಂತಾರೆ, ಆಶ್ರಯ ನಗರ ಅಂತ ಕರೀತಾರೆ. ಇಸ್ರಾಯೇಲ್ ಮತ್ತು ದಕ್ಷಿಣ ಭಾಗದ ಯಹೂದ ಎರಡು ವಿಭಾಗಿಸಲ್ಪಟ್ಟಾಗ ಮೊದಲದಾಗಿ ಫಸ್ಟ್ ಉತ್ತರದ ಕ್ಯಾಪಿಟಲ್ ಸಿಟಿ ಆಗಿತ್ತು, ಅದರ ಉತ್ತರದ ಕ್ಯಾಪಿಟಲ್ ಸಿಟಿ ಆಗಿತ್ತು ಈ ಶೆಕೇಮ್ ಅನ್ನೋದು. ನಾನು ಆ ಭಾಗಕ್ಕೆ ಹೋಗೋದಿಲ್ಲ. ಆಶ್ರಯ ನಗರ ಅಂದರೆ ಯೋಶುವನ ಕಾಲದಲ್ಲಿ ಏಳು ನಗರಗಳನ್ನು ಆಶ್ರಯ ನಗರವಾಗಿ ನೇಮಿಸ್ತಾರೆ. ಅದರಲ್ಲಿ ಒಂದು ನಗರ ಶೆಕೇಮ್ನಲ್ಲಿತ್ತು. ಶೆಕೇಮಿನ ಪ್ರತ್ಯೇಕತೆ, ಅಬ್ರಾಮನು ಅಲ್ಲಿ ಆರಾಧನೆ ಮಾಡಿದನು. ಅಬ್ರಾಮನು ದೇವರ ಸನ್ನಿಧಾನದಲ್ಲಿ ಆರಾಧನೆ ಮಾಡಿದರ ಫಲವಾಗಿ, ಅದರ ಫಲವಾಗಿ ಆಮೇ ಮುಂದಿನ ತಲೆಮಾರುಗಳ ಆಶೀರ್ವಾದ ಅಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಆಮೇನ್. ಎರಡನೇ ಆರಾಧನೆ, ಎರಡನೇ ಯಜ್ಞವೇದಿಯನ್ನು ಕಟ್ಟಿದ್ದು ಎಂಟನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಎಂಟನೇ ವಾಕ್ಯದಲ್ಲಿ ನಾವು ಓದಿದಂಥ ಹನ್ನೆರಡನೇ ಅಧ್ಯಾಯ ಆದಿಕಾಂಡ ಪುಸ್ತಕ ಅದರ ಎಂಟನೇ, ಅವನು ಅಲ್ಲಿಂದ ಹೊರಟು ಬೆತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗೂಡಾರವನ್ನು ಹಾಕಿಸಿ ಇಳ್ಕೊಂಡನು. ಪಶ್ಚಿಮಕ್ಕೆ ಬೆತೇಲು, ಪೂರ್ವಕ್ಕೆ ಹಾಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯಹೋವನಿಗೆ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರು ಹೇಳಿಕೊಂಡು ಆರಾಧನೆ ಮಾಡಿದನು. ಆಮೇ ಆಮೇ. ಇನ್ನು ಸತ್ಯವೇದ ಗ್ರಂಥದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದ ಕಡೆಗೆ ಬನ್ನಿ. ಬುಕ್ ಆಫ್ ಡ್ಯೂಟ್ರನಾಮಿ ಹನ್ನೊಂದನೇ ಅಧ್ಯಾಯ 26ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ ನೋಡಿರಿ. ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಆಶೀರ್ವಾದವನ್ನ ಶಾಪವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆಯ್ಕೆ ನಿಮ್ಮ ಮುಂದೆ ದೇವರು ಇಡ್ತಾ ಇದ್ದಾನೆ. ಈಗ ನೋಡ್ರಿ, ಈ ಧರ್ಮೋಪದೇಶ ಕಾಂಡ ಪುಸ್ತಕದ ಈ ಭಾಗಕ್ಕೆ ಬರೋಕೆ ಮೋಶೆ ಜನರೇಷನ್ ಎರಡನೇ ಸಾರಿ ದೇವರು ಇಸ್ರಾಯೇಲ್ ಜನರಿಗೆ ಆಜ್ಞೆಯನ್ನು ಕೊಡ್ತಿರುವಂತಹ ಸಂದರ್ಭ, ಅದರಲ್ಲಿ ಎರಡು ಗುಡ್ಡಗಳ ಹೆಸರುಗಳನ್ನು ನಾವು ಕಾಣ್ತೇವೆ. ಹೋದ್ರೆ ನಾನು ಈಗ ಬೋಧಿಸುವ ನಿಮ್ಮ ದೇವರಾದ ಯಹೋವನ ಆಜ್ಞೆಗಳಿಗೆ ನೀವು ವಿಧಿಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧಿಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವು ನಿಮಗೆ ಉಂಟಾಗುವವು. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ಆ ದೇಶಕ್ಕೆ ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಸೇರಿಸಿದ ನಂತರ ನೀವು ಗೆರಿಜೀಮ್ ಬೆಟ್ಟದ ಮೇಲೆ, ಯಾವ ಬೆಟ್ಟ? ಗೆರಿಸಿಮ್ ಬೆಟ್ಟ ಮರಿಬಾರ್ದು. ಆಮೇಲೆ ಬೆಟ್ಟದ ಮೇಲೆ ಆಶೀರ್ವಾದವನ್ನು, ಏಬಾಲ್ ಬೆಟ್ಟದ ಮೇಲೆ ಶಾಪವನ್ನು ಪ್ರಕಟಿಸಬೇಕು. ಆಮೇ ಇನ್ನ ಗಮನಿಸ್ರಿ, ಅಬ್ರಾಹ್ಮನ ಕಾಲದ ನಂತರ 400 ವರ್ಷಗಳ ನಂತರ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಕೊಡ್ತಾ ಇದ್ದಾನೆ. ಆ ವಾಗ್ದಾನಗಳಲ್ಲಿ ಎರಡು ಬೆಟ್ಟಗಳು, ಒಂದು ಗೆರಿಸೀಮ್ ಎನ್ನುವಂಥ ಬೆಟ್ಟ, ಆ ಬೆಟ್ಟದಲ್ಲಿ ನಿಂತ್ಕೊಂಡು ಆಶೀರ್ವಾದದ ಮಾತುಗಳನ್ನು ಹೇಳಬೇಕು. ಇಸ್ರಾಯೇಲರಲ್ಲಿ 12 ಕುಲಗಳಿದೆ. 12 ಕುಲಗಳಲ್ಲಿ 6 ಕುಲ ಒಂದು ಕಡೆ ನಿಂತು ಆಶೀರ್ವಾದವನ್ನು ನುಡಿಬೇಕು, ಮತ್ತೊಂದು ಕಡೆ ಶಾಪದ ಕಾರ್ಯಗಳನ್ನು ನುಡಿಬೇಕು. ಆಮೇನ್. ಆಶೀರ್ವಾದವು ಶಾಪವು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾವು ಇಸ್ರಾಯೇಲ್ಗೆ ಹೋಗಿದ್ವಿ, ಗೆರಿಸೇಮ್ ಬೆಟ್ಟವನ್ನು ಗುಡ್ಡವನ್ನು ನೋಡಿದ್ವಿ. ಪಕ್ಕದಲ್ಲಿ ಗೆರಿಸೇಮ್ ಗುಡ್ಡವನ್ನು ಮಾತ್ರವಲ್ಲ, ಪಕ್ಕದಲ್ಲಿ ನಾವು ಹೇಬಾಲ್ ಪರ್ವತ ಆ ಗುಡ್ಡವನ್ನು ನೋಡಿದ್ವಿ. ಎರಡು ಸ್ಥಳಗಳಲ್ಲಿ ಆಶೀರ್ವಾದದ ಕಡೆ ಹಸಿರು, ಶಾಪದ ಕಡೆ ಡ್ರೈನೆಸ್. ಅದಕ್ಕೆ ಚರಿತ್ರೆ ಬಹಳ ಇದೆ, ನಾನು ಆ ಭಾಗಕ್ಕೆ ಹೋಗೋದಿಲ್ಲ. ಗಮನ ಇಟ್ಕೇಳ್ರಿ, ಆರಾಧನೆಗೆ ಆಶೀರ್ವಾದ
ಮತ್ತು ಶಾಪಗಳು. ಇದು ಎರಡನ್ನ ಇವುಗಳ ಮಧ್ಯದಲ್ಲಿ ಅಬ್ರಾಮನು ಯಜ್ಞವೇದಿಯನ್ನು ಕಟ್ಟಿಸಿ ಅಲ್ಲಿ ದೇವರನ್ನ ಆರಾಧನೆ ಮಾಡಿರ್ತಾನೆ. 400 ವರ್ಷಗಳ ನಂತರ ಮೋಶೆಯ ಮೂಲಕ ದೇವರು ಆಜ್ಞೆ ಕೊಡುವಾಗ ಇಲ್ಲಿಂದ ಸಾರಿ ಹೇಳಬೇಕು, 6 ಕುಲ ಎದ್ದು ನಿಂತ್ಕೊಬೇಕು, ಇತ್ ಕಡೆ 6 ಕುಲ ನಿಂತ್ಕೊಬೇಕು, ಆಶೀರ್ವಾದಗಳನ್ನು ನುಡಿಬೇಕು, ಶಾಪಗಳನ್ನು ನುಡಿಬೇಕು. ಇದು ಏನಂತ ತೋರಿಸುತ್ತೆ, ಭವಿಷ್ಯದಲ್ಲಿ ನಿಮ್ಮ ಕುಟುಂಬಕ್ಕೆ ಬರಬೇಕಾದ ಶಾಪವನ್ನ ನಿಮ್ಮಿಂದ ತೆಗೆದುಹಾಕೋದಕ್ಕೆ ಅಲ್ಲಲ್ಲಿಯ ಎಂದು ತಿಳಿದುಕೊಳ್ಳೋದಕ್ಕೆ ಇದೊಂದು ಸಂಕೇತವಾಗಿರುತ್ತೆ ಅಥವಾ ಒಂದು ಗುರುತಾಗಿರುತ್ತೆ. ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ ಶತ್ರು ಅನೇಕ ವಿಧವಾದಂಥ ಕಾರ್ಯಗಳನ್ನು, ಅನೇಕ ವಿಧವಾದಂಥ ಈ ಏನು ಹೇಳ್ತಾರೆ ಅದಕ್ಕೆ ಶಾಪದ ಶಕ್ತಿಗಳನ್ನು ಇಟ್ಟಿರ್ತಾನೆ ತಲೆಮಾರುಗಳ ಮೇಲೆ, ಅವರ ಭವಿಷ್ಯದ ಮೇಲೆ ಶಾಪದ ಕಟ್ಟುಗಳನ್ನು ಇಟ್ಕೊಂಡಿರ್ತಾನೆ. ಅವುಗಳನ್ನು ಮುರಿಯೋದಕ್ಕೆ ಪರಲೋಕದ ದೇವರು ಇವತ್ತು ನಿಮ್ಮ ಮೇಲೆ ಒಂದು ಅಧಿಕಾರವನ್ನು ಕೊಡ್ತಾ ಇದ್ದಾನೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಒಂದು ಪಕ್ಷ ನಿನ್ನ ತಲೆಮಾರಿನ ಮೇಲೆ ಶತ್ರು ಶಾಪವನ್ನು ಅವನು ಅದನ್ನು ಇಟ್ಟು ತೀರ್ಪು ಮಾಡೋದಕ್ಕೆ, ನ್ಯಾಯ ತೀರ್ಪು ಮಾಡೋದಕ್ಕೆ, ಶಾಪದಲ್ಲಿ ನಿನ್ನನ್ನು ಮುಳುಗಿಸೋದಕ್ಕೆ ನಿನ್ನ ತಲೆಮಾರನ್ನ ಅವನು ಲೆಕ್ಕಾಚಾರ ಹಾಕಿ ಇಟ್ಕೊಂಡಿರೋದಾದರೆ ಇವತ್ತು ನಾನು ಕೂಗಿ ಹೇಳ್ತೇನೆ, ಇವೆರಡರ ಮಧ್ಯದಲ್ಲಿ ನನ್ನ ಪೂರ್ವ ಪಿತೃ ಒಂದು ಬೌಂಡ್ರಿ ಹಾಕಿದ್ದಾನೆ. ಆ ಬೌಂಡ್ರಿಯ ಪ್ರತ್ಯೇಕತೆ ಅವನು ಯಜ್ಞವೇದಿಯನ್ನು ಕಟ್ಟಿ ಆರಾಧನೆ ಮಾಡಿದ ಹಾಗೆ ಇವತ್ತು ಆಶೀರ್ವಾದವು ಶಾಪವು ನಮ್ಮ ಮುಂದೆ ಇದೆ. ಆದರೆ ಇವತ್ತು ನೀನು ಮಾಡುವ ಆರಾಧನೆ, ನೀನು ಮಾಡುವ ಪ್ರಾರ್ಥನೆ, ನಿನ್ನ ಬಾಯಿಂದ ಹೊರಡುವ ಸ್ತೋತ್ರ ಮಾತುಗಳು ಇವತ್ತು ಆ ಶಾಪದ ಕಟ್ಟುಗಳನ್ನು ಮುರಿದು ನಿನ್ನ ಜನರೇಷನ್, ನಿನ್ನ ತಲೆಮಾರು ಆಶೀರ್ವಾದವನ್ನು ಕಾಣತಕ್ಕಂತೆ. ಶದ ನಗಜನ ಹಸ್ತಜಾನ ವೈಡಪ್ರಭ ನಗಡಾದನ ಆಮೇ ಆಮೇ. ಇದೇಗೆ ನಡೆಯುತ್ತೆ ದೇವರ ವಾಕ್ಯ ಹೇಳುತ್ತದೆ, ಪರಾಕ್ರಮದಿಂದಲ್ಲ, ಶಕ್ತಿಯಿಂದ ಅಲ್ಲ, ಯಹೋವನ ಆತ್ಮನಿಂದ ಇದು ನಡೆಯುತ್ತೆ. ಇವತ್ತು ನೀವು ಆರಾಧನೆ ಮಾಡುವಾಗ ಏನಕ್ಕೆ ಮಾಡ್ತಾ ಇದ್ದೀರಂತ ಒಂದು ಪಕ್ಷ ನಿಮಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ಪರಲೋಕದ ದೇವರು ಯಾರಿಗೂ ಸಾಲಗಾರನಲ್ಲ. ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಹೇಳ್ರಿ, ಪರಲೋಕದ ದೇವರು ಯಾರಿಗೂ ಸಾಲಗಾರನಲ್ಲ. ಶದಲಭ ಶಂಧಲಾದನ ವೈಡಪ್ರಭನ ಶಮನಗಜನಾದನ ಹಲ್ಲೆಲೂಯ. ಅಕಟ್ಟುಗಳೆಲ್ಲ ಮುರಿತಾ ಇದೆ. ಆ ಶಾಪದ ಕಟ್ಟುಗಳು, ಆ ದಾರಿದ್ರ್ಯದ ಕಟ್ಟುಗಳು, ಆ ಸಾಲದ ಹೊರೆಗಳು ಭವಿಷ್ಯದಲ್ಲಿ ನಿನ್ನ ತಲೆಮಾರಿಗೆ ವಿರುದ್ಧವಾಗಿ ಶತ್ರು ಕಟ್ಟಿರುವ ಕಟ್ಟುಗಳು, ತಲೆ ತಲೆಮಾರುಗಳಿಂದ ಹಿಂಬಾಲಿಸುತ್ತಾ ಇರುವ ಮಾಟ ಮಂತ್ರದ ಶಕ್ತಿಗಳು ಇವತ್ತಿನ ದೇವ ಮಕ್ಕಳ ಆರಾಧನೆಯ ಮೂಲಕ ಅಬ್ರಾಮನ ಯಜ್ಞವೇದಿಯನ್ನು ಕಟ್ಟಿ ಅವನ ಆರಾಧನೆ ಮಾಡುವುದರ ಮೂಲಕ ಗಮನಿಸ್ರಿ ನೋಡ್ರಿ, ದೇವರ ವಾಗ್ದಾನದ ಪ್ರಕಾರ ಯೋಶುವನು ತಾನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ಹೊರಗಡೆ ಬಂದ ಮೇಲೆ ಮರುಭೂಮಿಯಲ್ಲಿ ಆ ವಾಗ್ದಾನದ ಕನಾನ್ ದೇಶದ ಹತ್ತಿರಕ್ಕೆ ಬಂದಾಗ ಮೋಶೆಯ ನಂತರ ಇಸ್ರಾಯೇಲ್ ಜನರನ್ನು ವಾಗ್ದಾನದ ದೇಶದ ಕಡೆ ನಡೆಸುವ ಜವಾಬ್ದಾರಿ ಹೊತ್ಕೊಂಡಂಥ ಯೋಶುವನು. ಶ್ರದ್ಧೆ ಕೊಟ್ಟು ಕೇಳ್ರಿ, ದೇವರು ವಾಗ್ದಾನ ಮಾಡಿದ ಪ್ರಕಾರ, ನೀವು ಯೋಶುವನ ಪುಸ್ತಕ 21:45 ಓದಿದ್ರೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. ಎಲ್ಲವೂ ಇಸ್ರಾಯೇಲ್ ಕುಲದವರಿಗೆ ದೇವರು ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ.
ಎಲ್ಲವೂ ನೆರವೇರ್ತು ಅಂತ, ಎಲ್ಲವೂ ನೆರವೇರ್ತು ಅಂತ. ಆಮೇನ್, ಆಮೇನ್. ಎಲ್ಲ ನೆರವೇರ್ತು, ವಾಗ್ದಾನಗಳೆಲ್ಲ ನೆರವೇರ್ತು. ದೇವರ ವಾಕ್ಯ ಹೇಳ್ತದೆ, ಯೋಶುವನು 31 ಅರಸರುಗಳಿಗೆ ವಿರುದ್ಧವಾಗಿ ಅವನು ಯುದ್ಧ ಮಾಡಿ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡನು. ಆಮೇನ್. ಅದರಲ್ಲಿ ಒಂದು ಸ್ಟ್ರಾಂಗ್ ಹೋಲ್ಡ್ ಆಗಿದ್ದು ಎರಿಕೋವಾಗಿತ್ತು. ಬಹಳ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ರಿ. ಎರಿಕೋ ಸ್ವಂತ ಬಲದಿಂದ ಹಿಡಿಯಕ್ಕಾಗಲ್ಲ, ಎರಿಕೋವನ್ನ ಪರಲೋಕದ ದೇವರು ಯುದ್ಧ ಮಾಡಿ ಎರಿಕೋವು ಇವರ ಕೈವಶವಾಗೋದಕ್ಕೆ ದೇವರು ಕೃಪೆ ಕೊಟ್ಟನು. ಯೋಶುವನ ಪುಸ್ತಕ 6 ಅಧ್ಯಾಯವನ್ನು ಓದಿದ್ರೆ ಅಲ್ಲಿ ಕಾಣ್ತೀರ. ಮುಂದಿನ ಪಟ್ಟಣ ಅದು ಹಾಯ್ ಪಟ್ಟಣ. ಹಾಯ್ ಪಟ್ಟಣಕ್ಕೆ ಅದೊಂದು ಚಿಕ್ಕದಾದಂಥ ಪಟ್ಟಣ. ಆದರೆ ಈ ಪಟ್ಟಣವನ್ನು ಅಬ್ರಾಮನಿಗೆ ದೇವರು ವಾಗ್ದಾನ ಮಾಡಿದನು. ಅಬ್ರಾಮನ್ ಎಲ್ಲೇ ಯಜ್ಞವೇದಿ ಕಟ್ಟಿದ್ದು? ಪೂರ್ವಕ್ಕೆ ಬೆತೇಲು, ಪಶ್ಚಿಮಕ್ಕೆ ಹಾಯ್. ಇದರ ಮಧ್ಯದಲ್ಲಿ ಒಂದು ಯಜ್ಞವೇದಿಯನ್ನು ಕಟ್ಟಿದ್ದಾನೆ. ಆಮೇಲೆ ನಾನು ಅಲ್ಲಿಗೆ ಬರ್ತೀನಿ, ಬೆತೇಲ್ ಅಲ್ಲಿಗೆ ಬರ್ತೀನಿ, ಆಮೇಲೆ ಬರ್ತೀನಿ. ಈಗ ನಾನು ಮಾತಾಡ್ತಾ ಇರೋದು ಈ ಬೆತೇಲ್ನಲ್ಲಿ ಅವನು ಯಜ್ಞವೇದಿಯನ್ನು ಕಟ್ತಾನೆ. ಈಗ ಹಾಯ್ ಪಟ್ಟಣ ಸ್ವಾಧೀನ ಮಾಡಕ್ಕೆ ಹೋಗುವಾಗ ಎರಿಕೋವಿನಲ್ಲಿ ಹೋಗಿ ಯುದ್ಧ ಮಾಡಿ ಸ್ವಾಧೀನ ಮಾಡಿದಷ್ಟು ಸೈನ್ಯವನ್ನು ಎಲ್ಲರನ್ನ ಕರ್ಕೊಂಡೋಗೋ ಅವಶ್ಯಕತೆ ಇಲ್ಲ. ಆಮೇ ಹಲ್ಲೆಲೂಯ. ಎಲ್ಲರೂ ಅಭಿಪ್ರಾಯ ಹೇಳಿದ್ರು, ಯಾಕೆ ಎಲ್ಲರೂ ಆಯಾಸ ಮಾಡಿಸೋದು? ಕೇವಲ ಒಂದು 3,000 ಜನ ಹೋಗ್ಬಿಟ್ಟು ಬರಲಿ. ಎಷ್ಟು? 3,000 ಜನ ಹೋಗ್ಬಿಟ್ಟು ಬರಲಿ. ಸೋತ್ರ. ಆಮೇ 3,000 ಜನ ಹೋಗಿ ಬರಲಿ ಅಂತ. 3,000 ಜನ ಹಾಯ್ ಪಟ್ಟಣವನ್ನು ಸ್ವಾಧೀನ ಮಾಡೋಕ್ಕೆ ಹೋದವರು ಅದೇ ರೀತಿಯಲ್ಲಿ ಹಿಂತಿರುಗಿ ಓಡ್ಬಿಡ್ತಾರೆ. ಯಾಕಂದರೆ ಹಾಯ್ ಪಟ್ಟಣದವರು ಇವ್ರನ್ನ ಓಡಿಸ್ಬಿಡ್ತಾರೆ. ಆಮೇ ಕಾರಣ, ಹಾಯ್ ಪಟ್ಟಣವನ್ನು ದೇವರ ವಾಗ್ದಾನ ಇದೆ, ವಾಗ್ದಾನ ಸ್ವಾಧೀನ ಮಾಡ್ಕೊಳ್ಳೋದು ಸುಲಭವಾಗಿ, ಈ ಹಾಯ್ ಪಟ್ಟಣವು ನಮ್ಮ ಕೈವಶವಾಗುತ್ತೆ ಅಂತ ಟೇಕ್ ಇಟ್ ಈಸಿ ಪಾಲಿಸಿ ಮಾಡಿದ್ರು. ಆದರೆ ಹಾಯ್ ಪಟ್ಟಣವನ್ನು ಈ ಸ್ವಾಧೀನ ಮಾಡ್ಕೊಳ್ಳೋಕ್ಕಾಗದಂತೆ ಸೋತು ಬರೋದಕ್ಕೆ ಕಾರಣ ಒಬ್ಬ ಆಕಾನ್ ಒಳಗಡೆ ಇದ್ದ. ದೇವರಿಗೆ ಇಷ್ಟ ಇಲ್ಲದೆ ಇರುವುದು, ದೇವರಿಗೆ ಇಷ್ಟ ಇಲ್ಲದೆ ಇರುವ ವಸ್ತುಗಳನ್ನು ಕದ್ದು, ದೇವಾಲಯದ ಸಾಮಗ್ರಿಗಳನ್ನು ಕದ್ದು ಅದನ್ನು ಇಟ್ಕೊಂಡು ಕೂತಿರುವಂಥ ಆಕಾನನು ಒಳಗಡೆ ಇದ್ದನು. ಆಕಾನ ಒಳಗಡೆ ಇದ್ದುದರಿಂದ ಹಾಯ್ ಪಟ್ಟಣ ಸಾಧಾರಣವಾಗಿ ಕೈವಶವಾಗಬೇಕಾದದ್ದು, ವಾಗ್ದಾನದ ಪ್ರಕಾರ ಸಿಗಬೇಕಾದದ್ದು ಅವ್ರ ಕೈಗೆ ಸಿಗಲಿಲ್ಲ. ಯೋಶುವನು ಹೋದ, ದೇವರ ಸನ್ನಿಧಾನದಲ್ಲಿ ಮಕ್ಕಳೇ ಬಿದ್ದ, ಅಳ್ತಾ ಇದ್ದ. ದೇವರೇ, ನೀನು ವಾಗ್ದಾನ ಮಾಡಿದೆಯಲ್ಲ, ವಾಗ್ದಾನದ ಪ್ರಕಾರ ನೀನು ಹೇಳಿದ್ಯಲ್ಲಪ್ಪ, ನೀನು ನುಡಿದಿದೆಯಲ್ಲಪ್ಪ, ಯಾಕಿದಾಯ್ತು? ದೇವರು ಯೋಶುವನು ಹೇಳ್ತೆ, ನೀನ್ ಯಾಕೆ ಬೋರಲ್ಲಿ ಬಿದ್ದಾಳ್ತಾ ಇದೀಯ? ಇಸ್ರಾಯೇಲ್ ಜನರು ನನಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾರೆ. ನಿಮ್ಮಲ್ಲಿ ಅಶುದ್ಧಗಳು ಬಂತು, ನಿಮ್ಮಲ್ಲಿ ಪಾಪ ಬಂತು, ನಿಮ್ಮಲ್ಲಿ ನಿಷೇಧಿಸಲ್ಪಟ್ಟ ವಸ್ತುಗಳು, ನಿಮ್ಮಲ್ಲಿ ಯಹೋವನಿಗೆ ಮೀಸಲಾಗಿರುವಂಥದ್ದನ್ನ ಕದ್ದು ಇಟ್ಕೊಂಡಿರುವಂಥ ವ್ಯಕ್ತಿ ನಿಮ್ಮ ಜೊತೆಯಲ್ಲಿ ಇರೋದ್ರಿಂದ ನಾನು ನಿಮ್ಮ ಸಂಗಡ ಬರಲಿಲ್ಲ. ಹಾಗಾದ್ರೆ ಇಸ್ರಾಯೇಲ್ ಜನರು ಈ 31 ಅರಸರುಗಳನ್ನು ಯುದ್ಧದಲ್ಲಿ ಗೆದ್ದು ಬರ್ತಾ ಇದ್ದಿದ್ದೆಲ್ಲ ಸ್ವಂತ ತೋಳ್ಬಲದಿಂದಲ್ಲ, ಯಹೋವನು ಅವರ ಸಂಗಡ ಇದ್ದುದರಿಂದ. ಅರ್ಥ ಮಾಡ್ಕೊಳ್ರಿ, ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇವತ್ತು ನೀನು ನಿಂತಿರೋದು, ನೀನು ನಾಶವಾಗಿ ಹೋಗದೇ ಇರೋದು, ಅಲ್ಲಲ್ಲಿಯ ಅದರ ಹಿಂದುಗಡೆ ಕರ್ತನು ನಿನ್ನ ಸಂಗಡ ಇದ್ದುದರಿಂದ. ಕರ್ತನು ನಿನ್ನ ಸಂಗಡ ಇದ್ದುದರಿಂದ. ಆಮೇನ್. ಆರ್ ಯು ವಿತ್ ಮೀ? ನನ್ನ ಜೊತೆ ಇದ್ದೀರಾ? ದೇವರ ಆಜ್ಞೆ ಮಾಡಿದ್ರು, ಯಾಕೆ ಬೋರ್ಲು ಬಿದ್ದಾಳ್ತಾ ಇದೀಯ? ಎದ್ದಾಳು, ಕಂಡಿಡಿ,
ಯಾರಂತ? ಕುಲ 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 12 ಕುಲದ ಎಲ್ಲರನ್ನ ಕರೆಸಿದ್ರು, ಚೀಟಿ ಹಾಕಿದ್ರು. ಒಬ್ಬ ಹಾಕಾನ್ ಸಿಕ್ಕದ, ಆಕಾನನನ್ನ ತಗಲಾಕೊಂಡ, ಕಲ್ಲು ಹೊಡೆದು ಅವನನ್ನು ಕೊಂದರು, ಕಲ್ಲಿನ ಕುಪ್ಪೆಯನ್ನು ಹಾಕಿದ್ರು. ಅಲ್ಲಿ ಅದಕ್ಕೆ ಹೆಸರಿಟ್ಟರು, ಆಕೋರಿನ ತಗ್ಗು, ನ್ಯಾಯ ತೀರ್ಪಿನ ತಗ್ಗು ಅಂತ ಹೆಸರಿಟ್ಟನು. ಈಗ 8 ಅಧ್ಯಾಯಕ್ಕೆ ಬಂದಾಗ 1 ವಚನ, ಯೋಶುವನ ಪುಸ್ತಕ 8:1. ನೀವಿದ್ದೀರಾ ನನ್ನ ಜೊತೆ? 8 ವಾಕ್ಯ. ಅನಂತರ ಯೆಹೋವನು ಯೆಹೋಶುವನಿಗೆ ಅಂಜಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ, ಕಳವಳಗೊಳ್ಳಬೇಡ, ಎದ್ದು ಎದ್ದು ಭಟರೆಲ್ಲರನ್ನ ತೆಗೆದುಕೊಂಡು, ಭಟರೆಲ್ಲರನ್ನ ತೆಗೆದುಕೊಂಡು ಆಯಿಗೆ ಹೋಗು. ಈಗ ಯಾರು ಹೇಳ್ತಾ ಇರೋದು? ಆಕನನ್ನ ತೆಗೆದು ಹೊರಗಡೆ ಹಾಕಿದ್ರೆ ಯೆಹೋವ ದೇವರ ವಾಗ್ದಾನ ನೆರವೇರಿಸುತ್ತಾನೆ. ನಿಮ್ಮಲ್ಲಿರುವ ಆಕಾನನು, ನಿಮ್ಮಲ್ಲಿರುವ ಸ್ವಭಾವ ದೋಷಗಳಾಗಿರ್ಬೋದು, ನಡತೆಯಿಂದಾಗಿರ್ಬೋದು, ದೇವರಿಗೆ ವಿರುದ್ಧವಾದ ಕಾರ್ಯಗಳಾಗಿರ್ಬೋದು, ಇಟ್ಕೊಂಡು ವಾಗ್ದಾನ ಕೇಳಕ್ ಹೋಗ್ಬೇಡ್ರಿ. ಸ್ತೋತ್ರ ಹೇಳಲಿಲ್ಲ. ಒಬ್ಬ ಹಾಕಾನ್ನಿಂದ ಇಡೀ ಇಸ್ರಾಯ್ ಸೋಲ್ ಅನುಭವಿಸ್ತು. ಒಬ್ಬ ಅವಿದ್ಯತ್ವದಿಂದ, ಒಬ್ಬನ ಅವಿದ್ಯತ್ವದಿಂದ ಇಡೀ ಮಾನವ ಕುಲಕ್ಕೆ ಶಾಪ ಬಂತು. ಆಮೇ ಹಲ್ಲೆಲೂಯಾ. ಆರ್ ಯು ವಿತ್ ಮೀ? ದೇವ್ರು ಹೇಳಿದ್ರು, ಅವನನ್ನು ತೆಗೆದಾಕು, ಶುದ್ಧಿ ಮಾಡು. ಹಾಕಾನನನ್ನು ಕಳೆದ ರಾತ್ರಿ ಪರಿಶುದ್ಧಾತ್ಮನು ನನಗೀಗೆ ಹೇಳಿದನು, ದೇರ್ ಇಸ್ ಎ ಪ್ರೊಫೆಸಿ, ಪ್ರವಚನೆ ಮೇಲೆ ಪ್ರವಚನೆಗಳು, ಪ್ರವಚನೆಗಳ ಮೇಲೆ ಪ್ರವಚನೆಗಳು, ಪ್ರವಾದಿಗಳು ಹೇಳಿರುವ ಪ್ರವಚನೆಗಳು, ಇದು ನೆರವೇರುವ ಕಾಲಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ನಾವು ಆ ಈ ಪಟ್ಟಣವನ್ನು ಸ್ವಾಧೀನ ಮಾಡಬೇಕಾದವರು, ದೇಶವನ್ನು ಸ್ವಾಧೀನ ಮಾಡಬೇಕಾದವರು, ಪಟ್ಟಣವನ್ನು ಸ್ವಾಧೀನ ಮಾಡಬೇಕಾದವರು. ಆದರೆ ಆಕಾನ್ ಇರೋದ್ರಿಂದ ನಮ್ಮ ಸಂಗಡ ದೇವರು ಇರೋದಿಲ್ಲ. ಆಕಾನನನ್ನು ಹೊರಗಡೆ ಹಾಕಿದ್ರೆ ದೇವರು ನಮ್ಮ ಸಂಗಡ ಇರುವಂತನಾಗಿರ್ತಾನೆ. ಒಪ್ಪುವರು ಮಾತ್ರ ಆಮೇನ್ ಹೇಳ್ರಿ, ಒಪ್ಪುವರು ಮಾತ್ರ ಆಮೇನ್ ಹೇಳ್ರಿ. ಈಗ ದೇವರು ಹೇಳ್ತಾನೆ, ಈಗ ವಾಗ್ರಿ ಆಯಿಯನ್ನು ಹಿಡೀರಿ, ನಾನು ನಿಮ್ಮ ಸಂಗಡ ಬರ್ತೀನಿ. ಕಮ್ ಆನ್ ಸಾಂಬಡಿ ಶೌಡ್ ಹಲ್ಲೆಲೂಯಾ. 8:1 ವಾಕ್ಯ, ಯೋಶುವನ ಪುಸ್ತಕ. ಅನಂತರ ಯೆಹೋವನು ಯೆಹೋಶುವನಿಗೆ, ಅಂಜಬೇಡ, ಕಳವಳಗೊಳ್ಳಬೇಡ, ಎದ್ದು ಭಟರೆಲ್ಲರನ್ನ ತೆಗೆದುಕೊಂಡು ಹಾಯಿಗೆ ಹೋಗು. ನೋಡು, ಹಾಯಿ ಎಂಬ ಊರಿನ ರಾಜ, ಪ್ರಜೆ, ರಾಜ, ಪ್ರಜೆ, ನಗರ, ದೇಶ, ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ, ಇವುಗಳನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಕಾರಣ ಏನು? ಒಬ್ಬ ತಾತ, ನನ್ನ ಪೂರ್ವ ಪಿತೃ ಆದಂತ ಅಬ್ರಾಹ್ಮನು ಹಾಯಿಗೂ ಬೆಥೇಲ್ಗೂ ಮಧ್ಯದಲ್ಲಿ ಒಂದು ಯಜ್ಞವೇದಿಯನ್ನ ಕಟ್ಟಿ ಅಲ್ಲಿ ದೇವರನ್ನ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವಾಗ ಅವನು ವಾಗ್ದಾನ ಕೇಳಿ ಆರಾಧನೆ ಮಾಡಿದನು. ಆ ವಾಗ್ದಾನ ನೆರವೇರಿಸಬೇಕಾದ ದೇವರ ಕರ್ತವ್ಯ. 12 ವಾಕ್ಯ, ಆದರೆ ಅವನು ಹೆಚ್ಚು ಕಡಿಮೆ 5,000 ಜನರನ್ನು ಆರಿಸಿಕೊಂಡು ಬೆಥೇಲಿಗೂ ಆಯಿಗೂ ನಡುವೆ ಪಟ್ಟಣದ ಪಶ್ಚಿಮದಲ್ಲಿ ಹೊಂಚಿ ನೋಡುತ್ತಿರೋಕ್ಕೋಸ್ಕರ ಇರಿಸಿದನು. ಪಟ್ಟಣದ ಉತ್ತರದಲ್ಲಿ ಇದ್ದ ಎಲ್ಲಾ ಸೈನ್ಯವನ್ನು ಪಟ್ಟಣದ ಪಶ್ಚಿಮದಲ್ಲಿ ಹೊಂಚು ನೋಡುತ್ತಿದ್ದ ಸೈನ್ಯವನ್ನು ಕ್ರಮಪಡಿಸಿಕೊಂಡು ಯೆಹೋಶುವನು ಆ ರಾತ್ರಿಯಲ್ಲಿ ತಗ್ಗಿಗೆ ಹೋದನು. ಆಯಿ ಎಂಬ ಊರಿನ ಅರಸನು ಬೆಳಿಗ್ಗೆ ಇದನ್ನು ತಿಳಿದು ತ್ವರೆಯಿಂದ ಜನರೆಲ್ಲರ ಸಹಿತವಾಗಿ ಇಸ್ರಾಯೇಲರ ಸಂಗಡ ಯುದ್ಧ ಮಾಡುವುದಕ್ಕೆ ಹೊರಟನು. ನೋಡ್ರಿ, ಈಗ ಪ್ಲಾನಿಂಗ್ ಇಷ್ಟೇ. ದೇವರು ಸ್ಟ್ರಾಟಜಿ ಕೊಡ್ತಾರೆ, ದೇವರು ಪ್ಲಾನು ಸ್ಟ್ರಾಟಜಿ ಕೊಡ್ತಾನೆ. ಸ್ವಂತ ಬುದ್ಧಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಯೋಶುವನಿಗೆ ದೇವರು ಸ್ಟ್ರಾಟಜಿ ಕೊಟ್ಟನು. ಏನು ಸ್ಟ್ರಾಟಜಿ ಗೊತ್ತಾ? ಒಂದು ಗುಂಪಿನವರೆಲ್ಲರೂ ಪಟ್ಟಣದಿಂದ ಇವ್ರನ್ನ ಹಾಯಿಗೆ ವಿರುದ್ಧವಾಗಿ ಹೊಂಚಾಕಿ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಅವ್ರು ಹಿಂಬಾಲಿಸಿ ಬರುವಾಗ ಇವರೆಲ್ಲರೂ ಕಾಡಿಗೆ ಸೋತು ಓಡೋಗೋರ ಥರ ಓಡೋಂಗೆ. ಇನ್ನೊಂದು ಗುಂಪು ಹಿಂದೆಗಡೆಯಿಂದ ಆ ಪಟ್ಟಣವನ್ನು ಪ್ರವೇಶಿಸೋದು.
ಸೋತ್ರ 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 ಹಾಯಿಯ ಎಲ್ಲರ ಆಯಪ್ಪ ರಾಜನು ಯಾರ್ಯಾರು ಪ್ರಜೆಗಳು ದ ಪಟ್ಟಣ ದೇಶ ಎಲ್ಲರೂ ಇವ್ರನ್ನ ಹಿಂಬಾಲಿಸ್ಕೊಂಡು ಹೋದರು. ಇತ್ ಕಡೆಯಿಂದ ನೇರವಾಗಿ ಒಂದು ಗುಂಪು ಆಯಿ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡ್ರು. ಈಗ 17ನೇ ವಾಕ್ಯದಿಂದ ಆಯಿ ಎಂಬ ಊರಲ್ಲಿಯೂ ಬೆತೇಲಿನಲ್ಲಿಯೂ ಒಬ್ಬ ಗಂಡಸಾದರೂ ಉಳಿಯಲಿಲ್ಲ, ಒಬ್ಬ ಗಂಡಸಾದರೂ ಉಳಿಯಲಿಲ್ಲ. ಊರು ಬಾಗಿಲುಗಳನ್ನು ತೆರೆದು ಬಿಟ್ಟು ಎಲ್ಲರೂ ಇಸ್ರಾಯೇಲರನ್ನ ಹಿಂದಟ್ಟುವುದಕ್ಕೋಸ್ಕರ ಹೊರಟರು. ಯಹೋವನು ಯಹೋಶುವನಿಗೆ, ನಿನ್ನ ಕೈಯಲ್ಲಿರುವ ಈಟಿಯನ್ನು ಆಯಿ ಎಂಬ ಊರಿನ ಕಡೆಗೆ ಚಾಚು. ಆಮೇ ಹಲ್ಲೆಲೂಯಾ. ಯಹೋವನು ಯೋಶುವನಿಗೆ ಹೇಳಿದನು, ನಿನ್ನ ಕೈಯಲ್ಲಿರುವ ಈಟಿಯನ್ನ ಚಾಚು ಆಯಿ ಪಟ್ಟಣದ ಕಡೆಗೆ. ಇದರ ಒಳಗಡೆ ಇರುವ ದೇವ ಮಕ್ಕಳು ವಾಗ್ದಾನಗಳನ್ನ ಹಿಡಿದು ಆ ವಾಗ್ದಾನಗಳನ್ನ ಚಾಚುರಿ, ದೇವರ ಸನ್ನಿಧಾನದಲ್ಲಿ ಕ್ಲೈಮ್ ಮಾಡ್ರಿ. ಕಮಾನ್ ಸಾಂಬಾಡಿ, ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮುಂದಿನ ತಲೆಮಾರಿಗೋಸ್ಕರ ದೇವರು ಮಾಡಿರುವ ವಾಗ್ದಾನಗಳನ್ನ ಅದನ್ನ ಸ್ವಾಧೀನ ಮಾಡಿಕೊಳ್ಳೋದಿಕ್ಕೆ ಹಾಗೆ ನೇರವಾಗಿ ಚಾಚು. ಆ ಪಟ್ಟಣವನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಎನ್ನಲು ಅವನು ಅದನ್ನ ಚಾಚಿದನು. ಅವನು ಕೈಯನ್ನ ಚಾಚಿದ ಕೂಡಲೇ ಹೊಂಚಿ ನೋಡುತ್ತಿದ್ದವರು ತಾವಿದ್ದ ಸ್ಥಳದಿಂದ ಎದ್ದು ಓಡಿ ಬಂದು ಪಟ್ಟಣದೊಳಕ್ಕೆ ನುಗ್ಗಿ ಕೂಡಲೇ ಅದಕ್ಕೆ ಬೆಂಕಿ ಬಿದ್ದು ಒತ್ತಿಸಿದರು. ಪ್ರೈಸ್ ದ ಲಾರ್ಡ್. ಕೂಡಲೇ ಅದಕ್ಕೆ ಬೆಂಕಿ ಬಿದ್ದು ಒತ್ತಿಸಿದ್ರು. ಈಗ ಹಿಂದೆ ತಿರುಗಿ ನೋಡಿದಾಗ ಆಯಿ ಪಟ್ಟಣದವರು ನೋಡ್ತಾ ಇದ್ದಾರೆ, ಆಯಿ ಪಟ್ಟಣದಿಂದ ಬೆಂಕಿ ಬರ್ತಾ ಇದೆ, ಹೊಗೆ ಬರ್ತಾ ಇದೆ. ಅಯ್ಯೋ, ನಾವು ಶತ್ರುವಿನ ಕೈಗೆ ತಿಕ್ಕಾಕೊಂಡ್ವಿ. ಆ ಸಮಯದಲ್ಲಿ ತಿರುಗಿ ಅವರನ್ನು ಆಕ್ರಮಣ ಮಾಡಿ ಸೆರೆ ಹಿಡಿದು ಸ್ವಾಧೀನ ಮಾಡಿಕೊಂಡ್ರು. ಯೋಶುವ ವಾಗ್ದಾನಗಳನ್ನು 400 ವರ್ಷಗಳ ನಂತರ ತಾತ ಅಬ್ರಹಾಮನು, ಪೂರ್ವ ಪಿತೃವಾದ ಅಬ್ರಹಾಮನು ಆಯಿಗೂ ಬೆತ್ತೇಲಿಗೂ ಮಧ್ಯದಲ್ಲಿ ಯಜ್ಞವೇದಿಯನ್ನು ಕಟ್ಟಿ ಆರಾಧಿಸಿದ್ರಿಂದ, ವಾಗ್ದಾನ ಕೇಳಿ ಆರಾಧನೆ ಮಾಡಿದ್ದರಿಂದ ಅವನದನ್ನು ಸ್ವಾಧೀನ ಮಾಡಿಕೊಂಡನ. ಇವತ್ತು ಕೆಲವರು ಇವತ್ತು ಆ ಮಾಡುವ ಆರಾಧನೆ ಮುಂದೆ ನಿಮ್ಮ ತಲೆಮಾರುಗಳಿಗೆ, ಭವಿಷ್ಯದಲ್ಲಿ ನಿಮ್ಮ ತಲೆಮಾರಿಗೆ ಬೇಕಾದದನ್ನು ಸ್ವಾಧೀನ ಮಾಡ್ಕೊಳ್ತಾ ಇದ್ದೀರಾ, ಕೈವಶ ಮಾಡ್ಕೊಳ್ತಾ ಇದ್ದೀರಾ. ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರಿ, ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ರಂದಲ್ ಜಮನಗ ಜನಾಧನ ಹರ್ಕ ಶಮನಾಧಾನ. ಒಂದು ನಿಮಿಷ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಹಲ್ಲೆಲೂಯಾ. ನಾನು ಇವತ್ತು ಮಾಡುವ ಪ್ರಾರ್ಥನೆ, ನಾನು ಇವತ್ತು ಮಾಡುವ ಡಿಕ್ಲರೇಷನ್, ಇವತ್ತು ನಾನು ಹೇಳುವ ಪ್ರತಿಯೊಂದು ನಂಬಿಕೆಯ ಮಾತುಗಳು ಅದು ನನ್ನ ಭವಿಷ್ಯದಲ್ಲಿ ನನ್ನ ತಲೆಮಾರಿಗೆ ಅದೊಂದು ಆಶೀರ್ವಾದವಾಗಬೇಕು. ಆಶೀರ್ವಾದವು ಶಾಪವು ನಮ್ಮ ಮುಂದೆ ಇದೆ. ನಾನು ಆಶೀರ್ವಾದವನ್ನು ಆರಿಸ್ಕೊಳ್ತೇನೆ. ಹಲ್ಲೆಲೂಯಾ. ನಾನು ಕಂಡ ದುಃಖ ನನ್ನ ತಲೆಮಾರು ಕಾಣೋದಿಲ್ಲ, ನಾನು ಕಂಡ ಹೋರಾಟ ನನ್ನ ತಲೆಮಾರು ಕಾಣೋದಿಲ್ಲ, ನಾನು ಕಂಡ ನಿಂದೆ ನನ್ನ ತಲೆಮಾರು ಕಾಣೋದಿಲ್ಲ. ಒಪ್ಪುವವರು ಮಾತ್ರ ಬಾಯಿ ತೆರೆದು ಶಬ್ದ ತೆಗೆದು ಸ್ತೋತ್ರ ಹೇಳ್ರಿ.